ಇಂದಿನ ಭೀಮನ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಆರು ರಾಶಿಯವರಿಗೆ ಲಕ್ಷ್ಮೀದೇವಿಯ ಅನುಗ್ರಹ ಇರಲಿದ್ದು ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಗೆ ಬರುವ ಸಾಧ್ಯತೆ ಇದೆ. ಹೌದು, ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಗೆ ಬರುವುದರಿಂದ ನೀವು ಮಹಾನ್ ಕೋಟ್ಯಾಧಿಪತಿಗಳಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತಿದೆ. ಹಾಗಾದರೆ ಆ ಆರು ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಅಷ್ಟಲಕ್ಷ್ಮಿಯನ್ನು ನಂಬುವುದಾದರೆ ತಪ್ಪದೇ ಈ ವಿಡಿಯೋ ಲೈಕ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಮರೆಯದೆ ಪ್ರೆಸ್ ಮಾಡಿ. ಕರೆ, ನಿಮಗೆ ವಿಶೇಷ ಮಾಹಿತಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಯನ್ನು ಎದುರಿಸುತ್ತಾ ಇದ್ದರೆ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿರಿ. ಅಷ್ಟಲಕ್ಷ್ಮಿ ಕೃಪೆಗೆ ಪಾತ್ರರಾಗುತ್ತಿರುವ ಮೊದಲ ರಾಶಿ ಯಾವುದೆಂದರೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಮಾವಾಸ್ಯೆ ಮುಗಿದ ನಂತರ ಮನಸ್ಸಿಗೆ ಸಮಾಧಾನವಾಗಲಿದೆ. ಸ್ತ್ರೀಯರಿಗೆ ಅನಾನುಕೂಲದ ದಿನವಾಗಿದೆ. ಹಣ ವ್ಯಯವ್ಯಯವಿದೆ. ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆಯೇ ಸಮಾಧಾನದ ದಿನದ ಜೊತೆಗೆ ಕುಟುಂಬದಲ್ಲಿ ಅನಾನುಕೂಲದ ದಿನವಾಗಿದೆ. ದಾಂಪತ್ಯದಲ್ಲಿ ಕೊಂಚ ಏರುಪೇರಾಗಬಹುದು. ಇನ್ನು ಎರಡನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರ ಆರೋಗ್ಯದಲ್ಲಿ ಸದೃಢತೆ ಕಾಣುತ್ತಿದೆ. ಮಕ್ಕಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಕಾರ್ಯಸಿದ್ಧಿಯಾಗುವ ದಿನವಾಗಿದೆ. ಆದಿತ್ಯ ಹೃದಯ ಸ್ತೋತ್ರ ಮಂತ್ರವನ್ನು ಪಠಿಸುವುದರ ಜೊತೆಗೆ ಉತ್ತಮ ಫಲಗಳನ್ನು ಪಡೆದುಕೊಳ್ಳಲಿದ್ದೀರಾ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಾಣಲಿದೆ. ಇನ್ನು ಮೂರನೆಯದಾಗಿ ತುಲಾರಾಶಿ. ತುಲಾರಾಶಿಯವರ ಸಂಗಾತಿಯ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸಗಳು ಕಾಣಲಿದೆ. ಆದರೆ ಯಾವುದೇ ಕಾರ್ಯದಲ್ಲಿ ಸಾಲ ಮಾಡಬೇಡಿ. ಧೈರ್ಯದಿಂದ ಇರಬೇಕು. ಆಂಜನೇಯ ಸ್ವಾಮಿಯು ನಿಮ್ಮನ್ನು ಕೈ ಹಿಡಿಯಲಿದ್ದಾರೆ. ಮಕ್ಕಳಿಂದ ನಿಮಗೆ ವಿಶೇಷ ಫಲ ದೊರೆಯಲಿದೆ. ಸಂಗಾತಿಯಿಂದ ಅನುಕೂಲಗಳು ಹೆಚ್ಚಾಗಿ ಕಾಣಲಿದೆ. ಇನ್ನು ನಾಲ್ಕನೆಯದಾಗಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಇಂದು ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕಾಣಲಿದೆ. ತಾಯಿಯಿಂದ ಅನುಕೂಲವಾಗಲಿದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಬಹುದು. ಆದರೆ ಶುಭ ಫಲಗಳು ಹೆಚ್ಚಾಗಿ ಸಿಗಲಿದೆ. ಇನ್ನು ನಾಲ್ಕನೆಯದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಮುಗಿದ ನಂತರ ನಿಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಶುಭ ಫಲ ಸಿಗಲಿದೆ ಹಾಗೂ ನೆಮ್ಮದಿಯೂ ಇರುತ್ತದೆ. ಸೇವಾ ಸುತ್ತಿಯಲ್ಲಿ ಇರುವವರಿಗೆ ಅನುಕೂಲದ ದಿನವಾಗಿದೆ. ಸಹೋದರರಿಂದ ಅನುಕೂಲ ಉಂಟಾಗುತ್ತದೆ. ಹಾಗೆಯೇ ಸ್ವಲ್ಪ ಸಹೋದರರಿಂದ ಎಚ್ಚರಿಕೆಯಿಂದ ಇರಿ. ಶನೈಶ್ಚರ ಪ್ರಾರ್ಥನೆ ಮಾಡಬೇಕು. ಹಾಗೆಯೇ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಇನ್ನು ಐದನೆಯದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಮುಗಿದ ನಂತರ ಆಹಾರದಲ್ಲಿ ವ್ಯತ್ಯಾಸಗಳು ಕಾಣಲಿದೆ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮನಸ್ಸಿಗೆ ಸಮಾಧಾನದ ದಿನವಾಗಿದೆ. ಸ್ತ್ರೀಯರೊಂದಿಗೆ ಕಲಹವನ್ನು ಮಾಡಿಕೊಳ್ಳಬೇಡಿ. ಮಾತೃ ಸ್ವರೂಪ ಭಗವತಿ ಪ್ರಾರ್ಥನೆ ಮಾಡಬೇಕು. ಕೊನೆಯದಾಗಿ ಆರನೆಯ ರಾಶಿ ಮೀನರಾಶಿ. ಮೀನರಾಶಿಯವರ ಮನೆಯಲ್ಲಿ ಸಮಾಧಾನ ಇರುತ್ತದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಸಾಧನೆ ಇದ್ದೇ ಇರುತ್ತದೆ. ಗುರು ಪ್ರಾರ್ಥನೆಯನ್ನು ಮಾಡುವುದರ ಜೊತೆಗೆ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿ. ಇದಿಷ್ಟು ನಾಳಿನ ಆರು ಅದೃಷ್ಟವಂತಗಳ ರಾಶಿಗಳ ರಾಶಿ ಭವಿಷ್ಯ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.